ನಮಸ್ಕಾರ ಕನ್ನಡ ನಾಡಿಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ವೀಕೆಂಡ್ ಕರ್ಫ್ಯೂ ಉಲ್ಲಂಘಿಸಿ ಪಾದಯಾತ್ರೆ ಮಾಡಿದಂತ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಸೇರಿದಂತೆ 30 ಜನರ ವಿರುದ್ಧ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ ನಿನ್ನೆ ವೀಕೆಂಡ್ ಕರ್ಫ್ಯೂ ಇತ್ತು ಹಾಗೆ ಅದರ ಜೊತೆಗೆ ಕೊರೋನಾದ ನಿರ್ಬಂಧಗಳು ಎಲ್ಲವನ್ನೂ ಕೂಡ ಉಲ್ಲಂಘಿಸಿ ಕಾಂಗ್ರೆಸ್ನವರು ಕಾಂಗ್ರೆಸ್ ಪಕ್ಷದವರು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ರು ಪಾದಯಾತ್ರೆ ಇವತ್ತಿನವರೆಗೂ ಕೂಡ ಸಾಕ್ತನೇ ಇರುವಂತದ್ದು ಇಂತ ಸಂದರ್ಭದಲ್ಲಿ 30 ಜನರ ವಿರುದ್ಧ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ ಕನಕಪುರ ಸಾತನೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂತದ್ದು ಕೆಪಿಸಿಸಿ ಅಧ್ಯಕ್ಷರಾಗಿರುವಂತ ಡಿಕೆ ಶಿವಕುಮಾರ್ ವಿರೋಧ ಪಕ್ಷ ನಾಯಕರಾಗಿರುವಂತ ಸಿದ್ದರಾಮಯ್ಯನವರು ಮತ್ತೆ ಉಳಿದಂತ ಒಂದು ಸಮಾರಂಭದಲ್ಲಿ ಭಾಗಿಯಾಗಿದ್ದಂತ ಎಲ್ಲಾ ಕಾಂಗ್ರೆಸ್ ನಾಯಕರ ಮೇಲೂ ಕೂಡ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ ಕರ್ನಾಟಕ ಸಾಂಕ್ರಾಮಿಕ ರೋಗಗಳ ಕಾಯ್ದೆ ಅಡಿ ಕೇಸ್ ಅನ್ನು ದಾಖಲು ಮಾಡಲಾಗಿದೆ ಸೆಕ್ಷನ್ 144 143 290 336 149 ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಲಾಗಿದೆ ಡಿಕೆಶಿ ಸಿದ್ದರಾಮಯ್ಯ ಸೇರಿದಂತೆ ಟೋಟಲ್ ಆಗಿ 31 ಜನರ ವಿರುದ್ಧ ಕೇಸ್ ಅನ್ನು ದಾಖಲು ಮಾಡಲಾಗಿದೆ ಸೆಕ್ಷನ್ 141 ಕಾನೂನು ಬಾಹಿರವಾಗಿ ಸಭೆಯನ್ನ ಮಾಡಲಾಗಿದಂತದ್ದು ಒಂದೊಂದೇ ಸೆಕ್ಷನ್ ಹೇಳ್ತಾ ಹೋಗ್ತೀನಿ ಏನೇನೆಲ್ಲ ಕ್ರಮ ಅಂತ ಸೆಕ್ಷನ್ 141 ಅಲ್ಲಿ ಕಾನೂನು ಬಾಹಿರವಾಗಿ ಸಭೆಯನ್ನ ಮಾಡಿದಂತ ವಿಚಾರ ಸೆಕ್ಷನ್ 336 ಸುರಕ್ಷತೆಗೆ ಅಪಾಯದ ರೀತಿ ನಡೆದುಕೊಂಡ ರೀತಿ ಕರ್ನಾಟಕ ಸಾಂಕ್ರಾಮಿಕ ರೋಗಗಳ ಕಾಯ್ದೆ ಅಡಿ ಕೇಸ್ ಅನ್ನು ದಾಖಲು ಮಾಡಲಾಗಿದೆ ಕಾಂಗ್ರೆಸ್ ನಾಯಕರ ವಿರುದ್ಧ ಟೋಟಲ್ ಆಗಿ 31 ಅನ್ನೋನ್ ಅಂತ ಹಾಕಿದ್ದಾರೆ ನೇಮು ಇನ್ನು ಉಳಿದಂತೆ 30 ಜನ ಕಾಂಗ್ರೆಸ್ ನಾಯಕರು ಯಾರು ಯಾರು ಅನ್ನುವಂತದ್ದು ಮೆನ್ಷನ್ ಆಗಿದೆ ಎಫ್ಐಆರ್ ನಲ್ಲಿ ಬಟ್ ಇದುವರೆಗೂ ಏನು ಕ್ರಮ ಕೈಗೊಂಡಿಲ್ಲ ಎಫ್ಐಆರ್ ಅಂತೂ ದಾಖಲಾಗಿದೆ ಯಾರೆಲ್ಲ ಭಾಗಿಯಾಗಿದ್ರು ಅವರ ಮೇಲೆ ಎಲ್ಲರ ಮೇಲೂ ಕೂಡ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ ಎಲ್ಲರ ಮೇಲೂ ಅಂದ್ರೆ ಪ್ರಮುಖ ನಾಯಕರುಗಳ ಮೇಲೆ ಮಾತ್ರ ಎಫ್ಐಆರ್ ದಾಖಲು ಮಾಡಲಾಗಿದೆ ಪಾದಯಾತ್ರೆ ಏನೋ ಸಾಗ್ತಾದೆ ಇವತ್ತು ಕೂಡ ಪಾದಯಾತ್ರೆ ಸಾಗ್ತಾ ಇರುವಂತದ್ದು ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇನ್ನ ಕಾನೂನ ಪ್ರಕಾರವಾಗಿ ಏನು ಕ್ರಮವನ್ನ ಕೈಗೊಳ್ಳತಾರೋ ಗೊತ್ತಿಲ್ಲ ಆದರೆ ಸೆಕ್ಷನ್ ಗಳ ಅಡಿಯಲ್ಲಿ ಕೇಸ್ ಅನ್ನು ದಾಖಲು ಮಾಡಲಾಗಿದೆ ಯಾವ ಯಾವ ಸೆಕ್ಷನ್ ಅನ್ನೋದನ್ನ ಕೂಡ ನಿಮಗೆ ಹೇಳ್ತಾ ಇದ್ವಿ ಇದೆಲ್ಲದರ ಬಗ್ಗೆನೂ ಕೂಡ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಮಂಜು ಏನ್ ಕ್ರಮ ಕೈಗೊಳ್ಳುತ್ತೆ ಸರ್ಕಾರ ಅನ್ನುವಂತ ಪ್ರಶ್ನೆ ಇತ್ತು ಬಟ್ ಸ್ಟಿಲ್ ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ ನೋಡ್ತಾ ಇದ್ವಿ ಯಾವೆಲ್ಲ ಎಫ್ಐಆರ್ ಅಂದ್ರೆ ಸೆಕ್ಷನ್ ಗಳ ಅಡಿಯಲ್ಲಿ ಎಫ್ಐಆರ್ ಗಳು ದಾಖಲಾಗಿದೆ ಅಂತ 30 ಜನರ ವಿರುದ್ಧ ದಾಖಲಾಗಿರುವಂತದ್ದು ವಾಟ್ ನೆಕ್ಸ್ಟ್ ಹಾಗಾದ್ರೆ ಎಫ್ಐಆರ್ ಏನೋ ದಾಖಲಾಯಿತು ನಿಜಕ್ಕೂ ಇವರನ್ನ ಬಂಧಿಸ್ತಾರ ಈ ಸೆಕ್ಷನ್ ಗಳ ಅಡಿಯಲ್ಲಿ ಅಥವಾ ಸುಮ್ಮನೆ ನಾಮಕಾವಸ್ಥೆಗೆ ಜನರು ಪ್ರಶ್ನೆ ಮಾಡ್ತಾರಲ್ಲ ಅನ್ನುವ ಕಾರಣಕ್ಕೋಸ್ಕರ ಈ ರೀತಿಯಾದಂತ ಎಫ್ಐಆರ್ ದಾಖಲು ಮಾಡಿರೋದಾ ಎಸ್ ಖಂಡಿತವಾಗ್ಲೂ ಪೃಥ್ವಿ ಒಂದು ಕಡೆ ಕೋವಿಡ್ ನ ಪ್ರೋಟೋಕಾಲ್ ನ ಪ್ರಕಾರವಾಗಿ ಯಾಕಂದ್ರೆ ಸರ್ಕಾರದ ಏನು ಗೈಡ್ ಲೈನ್ಸ್ ಇದೆ ಆ ಒಂದು ಗೈಡ್ ಲೈನ್ಸ್ ಅನ್ನು ಉಲ್ಲಂಘನೆ ಮಾಡಿರುವಂತಹದ್ದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರುತ್ತಿದೆ ಯಾಕಂದ್ರೆ ಒಂದು ಕಡೆ ಸರ್ಕಾರ ಹೇಳುತ್ತೆ ವೀಕೆಂಡ್ ಕರ್ಫ್ಯೂ ಅನ್ನು ಕೂಡ ಹೇರಿತ್ತು ಯಾರು ಕೂಡ ಅಷ್ಟೇ ಗುಂಪು ಕೂಡಬಾರದು ಅಂತ ಹೇಳಿತ್ತು ಜೊತೆಗೆ 144 ಸೆಕ್ಷನ್ ಅನ್ನು ಕೂಡ ಅಷ್ಟೇ ವಿಧಿಸಿತ್ತು ಇಂತಹ ಟೈಮ್ ನಲ್ಲಿ ಈ ರೀತಿಯಾಗಿ ಸಾವಿರಾರು ಸಂಖ್ಯೆಯಲ್ಲಿ ಜನರನ್ನ ಗುಂಪು ಗೂಡಿಸಿಕೊಂಡು ಪಾದಯಾತ್ರೆ ಮಾಡುತ್ತಿರುವಂತ ಒಂದು ಕಾರಣಕ್ಕೋಸ್ಕರ ಈಗ ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿರುವಂತ ಜೊತೆಗೆ ಪೊಲೀಸ್ ಇಲಾಖೆಯು ಕೂಡ ಅಷ್ಟೇ ಪೊಲೀಸರು ಸಾಕಷ್ಟು ಬಾರಿ ಎಚ್ಚರಿಕೆಯನ್ನು ಕೊಟ್ಟರು ಅದ್ಯಾವುದಕ್ಕೂ ಕೂಡ ಅಷ್ಟೇ ಕೇರ್ ಮಾಡಿರಲಿಲ್ಲ ಈ ನಿಟ್ಟಿನಲ್ಲಿ ಸದ್ಯಕ್ಕೆ ಈಗ ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಿರುವಂತಹದ್ದು ಆ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದರಿಂದ ಹಿಡಿದು ಅದರಲ್ಲಿ ಯಾರ್ಯಾರು ಮೇಲುಸ್ತುವಾರಿಯನ್ನು ವಹಿಸಿದ್ರು ಅವರ ಮೇಲೆ ಒಂದು ಎಫ್ಐಆರ್ ಅನ್ನು ಕೂಡ ಈಗಾಗಲೇ ದಾಖಲು ಮಾಡಿದರೆ ಸದ್ಯಕ್ಕೆ 30 ಜನರನ್ನು ಕೂಡ ಅಷ್ಟೇ ಆ ಒಂದು ಎಫ್ಐಆರ್ ನಲ್ಲಿ ನಮೂದು ಮಾಡಿರುವಂತಹದ್ದು ಜೊತೆಗೆ ಪ್ರಮುಖವಾಗಿ ಹಾಕಿರುವಂತಹ ಸೆಕ್ಷನ್ಸ್ ಅಂದ್ರೆ ಐಪಿ ಸೆಕ್ಷನ್ 141 ಆಗಿರಬಹುದು 143 ಆಗಿರಬಹುದು ಮತ್ತು 149 ಈ ಮೂರು ಸೆಕ್ಷನ್ ಗಳು ಕೂಡ ಅಷ್ಟೇ ಗುಂಪುಗೂಡಿಸುವಂತದ್ದು ಅಂದ್ರೆ ಉದ್ದೇಶಪೂರ್ವಕವಾಗಿ ಯಾರನ್ನೇ ಆಗಲೂ ಕೂಡ ಅಷ್ಟೇ ಗುಂಪುಗೂಡಿಸುವಂತದ್ದು ಇಲ್ಲಿ ಸರ್ಕಾರ ಕೂಡ ಹೇಳಿರುವಂತ 144 ಸೆಕ್ಷನ್ ಇರುವಂತಹ ಕಾರಣಕ್ಕೋಸ್ಕರ 5ಕ್ಕಿಂತಲೂ ಅಧಿಕ ಜನರು ಯಾರು ಕೂಡ ಅಷ್ಟೇ ಗುಂಪುಗೂಡಬಾರದು ಅನ್ನುವಂತ ಒಂದು ಸೆಕ್ಷನ್ ಅಡಿಯಲ್ಲಿ ಇರುತ್ತೆ ಆ ಒಂದು ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ ಜನರನ್ನ ಗುಂಪುಗೂಡಿಸುವ ನಿಟ್ಟಿನಲ್ಲಿ ಈ ಒಂದು ಸೆಕ್ಷನ್ ಗಳನ್ನು ಹಾಕಿರುವಂತದ್ದು ಜೊತೆಗೆ ಪ್ರಮುಖವಾಗಿ ಐಪಿಸಿ 336 ಹೇಳುವಂತಹದ್ದು ಏನಂದ್ರೆ ಅಂದ್ರೆ ಬೇರೆ ಜನರ ಬೇರೆ ಒಂದು ಜನರ ಪ್ರಾಣಕ್ಕೆ ಕುತ್ತು ತರುವಂತಹ ಒಂದು ಆಪತ್ತು ಕೂಡ ಅಷ್ಟೇ ಈ ಒಂದು ಸಂದರ್ಭದಲ್ಲಿ ಎದುರಾಗುತ್ತೆ ಅಂದ್ರೆ ಈ ಕಡೆ ಒಂದು ಕಡೆ ಕೋವಿಡ್ ದಿನೇ ದಿನೇ ಜಾಸ್ತಿ ಆಗ್ತಿರುವಂತಹದ್ದು ಇವರ ಒಂದು ಪಾದಯಾತ್ರೆ ಮುಖಾಂತರವಾಗಿ ಬೇರೆಯವರ ಪ್ರಾಣಕ್ಕೂ ಕೂಡ ಅಷ್ಟೇ ಹಾನಿಯಾಗುವಂತ ಸಾಧ್ಯತೆಗಳಿರುತ್ತೆ ಆ ಒಂದು ಕಾರಣಕ್ಕೋಸ್ಕರ ಐಪಿಸಿ 336 ಅಡಿಯಲ್ಲಿ ಒಂದು ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡಿರುವಂತಹದ್ದು ಅಂದ್ರೆ ಪ್ರಮುಖವಾಗಿ ಈ ಒಂದು ಸೆಕ್ಷನ್ ಗಳು ಹಾಕಿರುವಂತಹದ್ದು ಎನ್ ಡಿ ಎಂ ಎ ಆಕ್ಟ್ ಯಾಕಂದ್ರೆ
ಈಗಾಗಲೇ ಒಂದು ಕೋವಿಡ್ ಪ್ರೋಟೋಕಾಲ್ ನ ಪ್ರಕಾರವಾಗಿ ಎನ್ಡಿಎಂ ಆಕ್ಟ್ ಅನ್ನು ಕೂಡ ಅಷ್ಟೇ ಸುಪ್ರೀಂ ಕೋರ್ಟ್ ಜಾರಿಗೆ ತಂದಿರುವಂತದ್ದು ಆ ಒಂದು ಎನ್ಡಿಎಂ ಆಕ್ಟ್ ಅಡಿಯಲ್ಲಿ ಈ ಒಂದು ಸಬ್ಸೆಕ್ಷನ್ ಗಳನ್ನು ಹಾಕಿ ಸದ್ಯಕ್ಕೆ ಈಗ ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಿದರೆ ಸದ್ಯಕ್ಕೆ ಎಫ್ಐಆರ್ ದಾಖಲಾದಂತ ಬಳಿಕ ಕೋರ್ಟ್ ಗೂ ಕೂಡ ಅಷ್ಟೇ ಒಂದಷ್ಟು ಎವಿಡೆನ್ಸ್ ಅನ್ನು ಪೊಲೀಸರು ಕೊಡಬೇಕಾಗುತ್ತೆ ಅಂದ್ರೆ ಪಾದಯಾತ್ರೆ ನಡೆಸಿದಂತ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ ಗಳಾಗಿರಬಹುದು ಸಾಮಾಜಿಕ ಅಂತರವನ್ನು ಪಾಲನೆ ಮಾಡದೇ ಇರುವಂತ ಒಂದಷ್ಟು ವಿಡಿಯೋಗಳಾಗಿರಬಹುದು ಇದೆಲ್ಲವನ್ನೂ ಕೂಡ ಅಷ್ಟೇ ಬಹಳ ಗಂಭೀರವಾಗಿ ಎವಿಡೆನ್ಸ್ ಆಗುತ್ತೆ ಜೊತೆಗೆ ಏನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆಯನ್ನ ಸರ್ಕಾರದವರು ಅಂತ ಯಾಕೆಂದ್ರೆ ಎಲ್ಲವೂ ಕಣ್ಮುಂದೆ ಇದೆ ಪ್ರತಿಯೊಂದು ಕೂಡ ಮಾಧ್ಯಮದ ಮುಖಾಂತರನೂ ಕೂಡ ನಾವು ತೋರಿಸ್ತಾ ಇದೀವಿ ಯಾವ ಯಾವ ರೀತಿಯಾಗಿ ಎನ್ಡಿಪಿಎಸ್ ಆಕ್ಟ್ ಅಡಿಯಲ್ಲಿ ಇವರು ಕಾನೂನನ್ನ ಉಲ್ಲಂಘನೆ ಮಾಡಿದ್ದಾರೆ ಕೋವಿಡ್ ರೂಲ್ಸ್ ಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಆದರೂ ಯಾಕೆ ಒಬ್ಬರನ್ನು ಕೂಡ ಅರೆಸ್ಟ್ ಮಾಡುವಂತ ಸಾಹಸಕ್ಕೆ ಕೈ ಹಾಕ್ತಾ ಇಲ್ಲ ಯಾಕೆ ಇಷ್ಟೊಂದು ಕಡಿವಾಣವನ್ನ ಹಾಕ್ತಾ ಇದ್ದಾರೆ ಪೊಲೀಸ್ ಇಲಾಖೆಗೆ ಯಾರಾದರೂ ಜನಸಾಮಾನ್ಯ ಆಗಿಬಿಟ್ಟಿದ್ರೆ ಹಿಂಗೆ ಬಿಟ್ಬಿಟ್ಟಿರೋರ ಇವರು ಖಂಡಿತವಾಗ್ಲೂ ಪೃಥ್ವಿ ಯಾಕಂದ್ರೆ ನಾವು ನೋಡ್ತಾ ಇದೀವಿ ಒಂದು ಮಾರ್ಕೆಟ್ ಅಲ್ಲಿ ಯಾರಾದ್ರೂ ಒಂದು ಮಾಸ್ಕ್ ಅನ್ನ ಹಾಕಿಲ್ಲ ಅಂದ್ರೆ 250 ರೂಪಾಯಿ ಫೈನ್ ಹಾಕ್ತಾ ಇದ್ರೆ ಅವ್ರ ಫೈನ್ ಕಟ್ಟೋರ್ಗೂ ಕೂಡ ಅಷ್ಟೇ ಮಾರ್ಷಲ್ ಗಳು ಬಿಡ್ತಾ ಇಲ್ಲ ಆದ್ರೆ ಇಲ್ಲಿ ಒಂದು ಕಡೆ ವೀಕೆಂಡ್ ಕರ್ಫ್ಯೂ ಇದೆ 144 ಸೆಕ್ಷನ್ ಇರುತ್ತೆ ಆದ್ರೂ ಕೂಡ ಅಷ್ಟೇ ಸಾವಿರಾರು ಸಂಖ್ಯೆಯಲ್ಲಿ ಈ ರೀತಿಯಾಗಿ ಜನರು ಪಾದಯಾತ್ರೆಯನ್ನ ಮಾಡ್ತಾರೆ ಒಂದೇ ತಟ್ಟೆಯಲ್ಲಿ 4-5 ಜನ ತಿನ್ನುವಂತಹ ಒಂದು ಸನ್ನಿವೇಶಗಳನ್ನು ಕೂಡ ಅಷ್ಟೇ ನಾವು ನೋಡಿದೀವಿ ಆದ್ರೂ ಕೂಡ ಅಷ್ಟೇ ಅಲ್ಲಿನ ಜಿಲ್ಲಾಡಳಿತ ಆಗಿರ್ಬೋದು ಅಥವಾ ಅಲ್ಲಿನ ಪೊಲೀಸ್ ಇಲಾಖೆ ಆಗಿರ್ಬೋದು ಯಾವುದೇ ರೀತಿಯಂತಹ ಒಂದು ಕಟ್ಟುನಿಟ್ಟಾದ ಒಂದು ಕ್ರಮವನ್ನು ಜರುಗಿಸಿಲ್ಲ ಯಾಕಂದ್ರೆ ಪಾದಯಾತ್ರೆಗೂ ಆರಂಭಕ್ಕೂ ಮುನ್ನ ಕೂಡ ಅಷ್ಟೇ ಅಲ್ಲಿನ ಜಿಲ್ಲಾಧಿಕಾರಿಗಳು ಹೋಗಿದ್ರು ಅಲ್ಲಿನ ಎಸ್ಪಿ ಹೋಗಿದ್ರು ಜೊತೆಗೆ ಒಂದಷ್ಟು ಜನ ಪೊಲೀಸರನ್ನು ಕೂಡ ಅಷ್ಟೇ ಬೆಂಗಳೂರಿನಿಂದಲೂ ಕೂಡ ಅಷ್ಟೇ ಅಲ್ಲಿಗೆ ಡೆಪ್ಯೂಟ್ ಮಾಡಿದ್ರು ಆದ್ರೂ ಕೂಡ ಅಷ್ಟೇ ಕೇವಲ ಭದ್ರತೆಯನ್ನು ಒದಗಿಸಿದ್ರೆ ಹೊರತು ಅಲ್ಲಿ ಯಾವುದೇ ರೀತಿಯಾದ ಕೋವಿಡ್ ಪ್ರೋಟೋಕಾಲ್ ಅನ್ನ ಫಾಲೋ ಮಾಡ್ತಿಲ್ಲ ಆದ್ರೆ ಯಾವುದೇ ರೀತಿಯ ನಿರ್ದಾಕ್ಷಿಣ್ಯ ಕ್ರಮಕ್ಕೂ ಕೂಡ ಮುಂದಾಗಿಲ್ಲ ಎಲ್ಲೋ ಒಂದು ರೀತಿ ಸರ್ಕಾರ ಹೇಳುತ್ತೆ ಬಡ ಜನರಿಗೆ ಒಂದು ರೀತಿ ಅಂತ ನ್ಯಾಯ ಈ ರೀತಿ ಅಂತ ರಾಜಕಾರಣಿಗಳು ಒಂದು ನ್ಯಾಯ ಅಂತ ಕೇಳ್ತಾರೆ ಯಾಕಂದ್ರೆ ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಅಂದ್ರೆ ಈ ರೋಡ್ ಸೈಡ್ ಅಲ್ಲಿ ಏನಾದ್ರೂ ಸಾಮಾಜಿಕ ಅಂತರ ಇಲ್ಲದೆ 4-5 ಜನ ಗುಂಪು ಕೂಡ್ಕೊಂಡು ನಿಂತಿದ್ರೆ ಸಾಕು 200-250 ರೂಪಾಯಿ ಫೈನ್ ಹಾಕ್ತಾರೆ ಆದ್ರೆ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಒಂದು ಪಾದಯಾತ್ರೆಯನ್ನ ಮಾಡ್ತಾರೆ ಆದ್ರೂ ಕೂಡ ಅಷ್ಟೇ ಕೇವಲ ಒಂದು ಎಫ್ಐಆರ್ ಅನ್ನು ದಾಖಲು ಮಾಡಿದರೆ ಹಿಂದೆ ಒಂದು ಪ್ರಕರಣಗಳನ್ನ ಗಮನಿಸ್ತಾ ಹೋದಂತಹ ವೇಳೆಯಲ್ಲಿ ಈ ಒಂದು ಎನ್ಡಿಎಂ ಆಕ್ಟ್ ಅಡಿಯಲ್ಲಿ ಏನೊಂದಷ್ಟು ಪ್ರಕರಣ ದಾಖಲಾಗ್ತಾ ಇದ್ದು ದಾಖಲಾದಂತ ತಕ್ಷಣ ಅವರನ್ನ ಬಂಧನ ಮಾಡ್ತಾ ಇದ್ರು ಸ್ಟೇಷನ್ ಬೇಲ್ ಆದ್ರೂ ಕೊಡ್ತಿದ್ರು ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಬೇಲ್ ಕೊಡ್ತಿದ್ರು ಆದ್ರೆ ಇಲ್ಲಿ ಕೂಡ ಅಷ್ಟಿಲ್ಲ ಒಂದು ನೋಡೋಣ ಮಂಜು ಯಾಕೆಂದ್ರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾವೇನೋ ಕ್ರಮ ಕೈಗೊಳ್ಬಿಡ್ತೀವಿ ಅಂತ ಇಷ್ಟೊತ್ತಾದ್ರೂ ಕೂಡ ಒಂದೇ ಒಂದು ಕ್ರಮವನ್ನ ಕೈಗೊಳ್ಳಿಕ್ಕೂ ಕೂಡ ಹಿಂದೆ ಮುಂದೆ ನೋಡುವಂತ ಕೆಲಸ ಆಗ್ತಾ ಇರುವಂತದ್ದು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಕಾಂಗ್ರೆಸ್ ಪಾದಯಾತ್ರೆಗೆ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಕಿಡಿಕಾರಿದ್ದಾರೆ ಕೊರೋನಾ ದಿನೇ ದಿನೇ ಹೆಚ್ಚಾಗ್ತಾ ಇದ್ರು ಕೂಡ ನಿರ್ಲಕ್ಷ್ಯ ವಹಿಸಲಾಗ್ತಾ ಇದೆ ಅಂತ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ನ್ಯೂಸ್ 18 ಗೆ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಕಾಂಗ್ರೆಸ್ ನಿಂದ ರಾಜಕೀಯ ಚಟಕ್ಕಾಗಿ ಪಾದಯಾತ್ರೆಯನ್ನ ಮಾಡಲಾಗ್ತಾ ಇದೆ ಹೌದಪ್ಪ ಅವ್ರು ಪಾದಯಾತ್ರೆ ಮಾಡ್ತಾ ಇದಾರೆ ನೀವೇನ್ ಕ್ರಮ ಕೈಗೊಂಡ್ರಿ ಅವ್ರು ಹರಡ್ತಾರಲ್ವಾ ನೀವು ಬಂಧಿಸ್ಬೇಕಲ್ವಾ ಅವರನ್ನ ಅಥವಾ ಏನಾದ್ರೂ ಕ್ರಮ ಕೈಗೊಳ್ಬೇಕಲ್ವಾ ಯಾವ್ದನ್ನು ಮಾಡ್ತಾ ಇಲ್ಲ ಬಟ್ ಹೇಳಿಕೆ ಇವರು ಅಷ್ಟೇ ಯಥಾರೀತಿಯಾಗಿ ಅವ್ರು ಪಾದಯಾತ್ರೆ ಮಾಡ್ತಾ ಇದಾರೆ ಮತ್ತೊಂದ್ ಕಡೆಯಿಂದ ಇವರು ಹೇಳಿಕೆಗಳನ್ನ ಕೊಡ್ತಾ ಇದಾರೆ ಅಷ್ಟೇ ಇಷ್ಟಕ್ಕೆ ಮಾತ್ರ ಸೀಮಿತ ಆಗಿದೆ ಇದು ಬೆಂಗಳೂರಿನಲ್ಲಿ ಪಾದಯಾತ್ರೆ ತಡೆಯುವಂತ ನಿರೀಕ್ಷೆಯಲ್ಲಿದ್ದಾರಂತೆ ಮಾನ್ಯ ಗೃಹ ಸಚಿವ ಆರಗ ಜ್ಞಾನೇಂದ್ರ ಡಿ ಕೆ ಶಿ ರೀತಿ ರಾಜಕಾರಣ ಮಾಡಿದವನಲ್ಲ ಅವರ ರೀತಿ ತೊಡೆ ತಟ್ಲಿಕ್ಕೆ ಹೋಗೋದಿಲ್ಲ ಅಂತ ನ್ಯೂಸ್ 18 ನಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರನ್ನ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತ ಚಿದಾನಂದ್ ಪಟೇಲ್ ಮಾತನಾಡಿಸಿದ್ದಾರೆ ಏನ್ ಹೇಳಿದ್ದಾರೆ ನೋಡ್ಕೊಂಬೋಣ ಇದರ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕರ ಮೇಲೆ ಅಂದರೆ 30 ಜನ ಪ್ರಮುಖ ಕಾಂಗ್ರೆಸ್ ನಾಯಕರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ ಅಲ್ಲದೆ ಎಲ್ಲೊಂದು ಕಡೆ ಜನಸಾಮಾನ್ಯರಿಗೆ ಒಂದು ಕಾನೂನು ಕಾಂಗ್ರೆಸ್ ನಾಯಕರಿಗೆ ಇನ್ನೊಂದು ಕಾನೂನು ಎಂಬ ಚರ್ಚೆ ಈಗ ರಾಜ್ಯಾದ್ಯಂತ ಹುಟ್ಟುಹಾಕಿರುವಂಥದ್ದು ಈ ಎಲ್ಲದರ ನಡುವೆ ನಮ್ಮ ಜೊತೆ ರಾಜ್ಯದ ಗೃಹ ಸಚಿವರಾಗಿರ್ತಕ್ಕಂಥ ಆರ್ಗ ಜ್ಞಾನೇಂದ್ರ ಅವರಿದ್ದಾರೆ ಆರ್ಗ ಜ್ಞಾನೇಂದ್ರ ಅವರು ಈ ಒಂದು ಪಾದಯಾತ್ರೆ ಸಂಬಂಧಪಟ್ಟಾಗ ಏನು ಪ್ರತಿಕ್ರಿಯೆ ಕೊಡ್ತಾರೆ ಕೇಳೋಣ ಬನ್ನಿ ಸರ್ ಎಲ್ಲೊಂದು ಕಡೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ನಿಮಗೆ ಪದೇ ಪದೇ ಸವಾಲು ಹಾಕ್ತಿದ್ದಾರೆ ತಾಕತ್ತಿದ್ರೆ ನಮ್ಮನ್ನು ಬಂಧಿಸಲಿ ಅಂತ ಹೇಳ್ತಿದ್ದಾರೆ ಇದೊಂದು ರಾಜಕಾರಣದ ಯಾತ್ರೆ ಅಲ್ಲಿ ನೀರು ಹಕ್ಕು ಅದ್ಯಾವುದೂ ಇಲ್ಲ ಇವರಿಗೆ ರಾಜಕೀಯ ಲಾಭ ಬೇಕಾಗಿದೆ ಮುಂದಿನ ಚುನಾವಣೆಗೋಸ್ಕರ ಈ ನಡೆ ಯಾಕಂದರೆ 5 ವರ್ಷದಲ್ಲಿ ಇವರದೇ ಸರ್ಕಾರ ಇತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಂತ್ರಿ ಎಲ್ಲ ಆಗಿದ್ದರು 5 ವರ್ಷ ಇವರು ಸಿಂಹಾಸನದ ಮೇಲೆ ಕೂತಾಗ ಅಲ್ಲಿ ಇಂಥ ಒಂದು ಪ್ರಾಜೆಕ್ಟನ್ನು ಮಾಡಬೇಕು ನಮ್ಮ ನೀರು ನಮ್ಮ ಹಕ್ಕನ್ನು ಪಡಿಬೇಕು ಅನ್ನುವಂಥ ಲವಲೇಶವೂ ಇವರಿಗೆ ಗೊತ್ತಿರಲಿಲ್ಲ ಕುಮಾರಸ್ವಾಮಿಯವರೇನು ಡಿ ಪಿ ಆರ್ ಮಾಡಿ ಕಳಿಸಿದ್ರು ಇವರು 5 ವರ್ಷದಲ್ಲಿ ಡಿ ಪಿ ಆರ್ ಕೂಡ ಮಾಡಿರಲಿಲ್ಲ ಮೇಕೆದಾಟು ಯೋಜನೆ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರಾ ಇವರು ನೋಟಿಸ್ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಇವರು ಚರ್ಚೆನಲ್ಲಿ ಭಾಗವಹಿಸಿದ್ದಾರೆ ನಿಲುವಳಿ ಸೂಚನೆ ಯಾವ್ದಾದ್ರು ಮಂಡನೆ ಮಾಡಿದ್ದಾರಾ ಏನೇನೂ ಇಲ್ಲ ಇದ್ದಕ್ಕಿದ್ದಾಗೆ ಮೊನ್ನೆ ಜ್ಞಾನೋದಯ ಆಗಿದೆ ಅವರಿಗೆ ಅದು ಕೂಡ ಈ ಕೋವಿಡ್ನ ಸಂದರ್ಭದಲ್ಲಿ ಸರ್ಕಾರ ಬಹಳ ಎಚ್ಚರಿಕೆಯನ್ನು ತಗೊಳ್ತಾ ಇದೆ ಸರ್ ಈಗ 30 ನಾಯಕರುಗಳ ಮೇಲೆ ಎಫ್ಐಆರ್ ಆಗಿದೆ ಕೇವಲ ಇದು ಎಫ್ಐಆರ್ಗೆ ಮಾತ್ರ ಸೀಮಿತನಾ ಸರ್ಕಾರ ಜನಸಾಮಾನ್ಯರಿಗೆ ಮಾತ್ರ ರೋಡಲ್ಲಿ ಕಾರ್ ಓಡಿಸಿದ್ರೆ ಅಡ್ಡಾಕಿ ಕೇಸ್ ಹಾಕೋದು ಸೀಜ್ ಮಾಡೋದು ಮಾಡ್ತಿದೆ ಇದು ಎಫ್ಐಆರ್ಗೆ ಮಾತ್ರ ಸೀಮಿತನಾ
ಖಂಡಿತ ಎಫ್ಐಆರ್ ಗೆ ಸೀಮಿತ ಅಲ್ಲ. ಎಫ್ಐಆರ್ ಹಾಕಿದ ಮೇಲೆ ಕೇಸ್ ನಡೆಸ್ತೀವಿ. ಅವ್ರು ಕೋರ್ಟಿಗೆ ಹೋಗಬೇಕಾಗತ್ತೆ, ಕೋರ್ಟ್ನಲ್ಲಿ ಸಾಬೀತು ಮಾಡಬೇಕಾಗ್ತದೆ. ಆದ್ರಿಂದ ರಾಮನಗರ ಜಿಲ್ಲಾಡಳಿತಕ್ಕೆ ಇವನ್ನೆಲ್ಲವನ್ನೂ ಕೂಡ ನಾವು ಬಿಟ್ಟಿದ್ದೇವೆ. ಸರ್ಕಾರ ಮೂಕ ಪ್ರೇಕ್ಷಕವಾಗಿ ನೋಡ್ತಾ ಇದೆ, ಎಲ್ಲವನ್ನು ನೋಡ್ತಾ ಇದೆ. ಸರ್ಕಾರ ಇದೆಯಾ ಅನ್ನೋ ಪ್ರಶ್ನೆ ಎದುರಾಗಿದೆ ಸರ್. ಆ ರೀತಿ ಏನೂ ಇಲ್ಲ, ಸರ್ಕಾರ ಇದೆ, ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದೆ, ಜಿಲ್ಲಾಡಳಿತ ಅವರಿಗೆ ಹೋಗಿ ನೋಟಿಸ್ ಕೊಟ್ಟಿದೆ. ಮತ್ತು ಈ ರೀತಿ ಒಂದು 65-70 ವರ್ಷ ದೇಶ ರಾಜ್ಯ ಆಳದಂಥ ಒಂದು ಪಕ್ಷ ಯಾವ ರೀತಿ ನಡವಳಿಕೆ ನಡೀತದೆ ಅಂತೇಳಿ ಜನಮೂ ಚರ್ಚೆ ಮಾಡ್ತಾರಲ್ಲ. ನಮಗೂ 100 ಫೋನ್ಗಳು ಬರ್ತಾ ಇದ್ದಾವೆ ಇವ್ರ ನಡವಳಿಕೆ ಬಗ್ಗೆ, ಇವ್ರ ಗೌರವದ ನಡೆಯನ ಇದು, ಜವಾಬ್ದಾರಿಯ ನಡೆಯನ ಅಂತೇಳಿ ಹೇಳಿ ಜನ ಚರ್ಚೆ ಮಾಡ್ತಾ ಇದ್ದಾರೆ. ಖಂಡಿತವಾಗೂ ಜನ ನಿರ್ಣಯಕ್ಕೆ ಬರ್ತಾರೆ. ಬೆಂಗಳೂರಿಗೆ ಎಂಟ್ರಿ ಕೊಡಕ್ಕೆ ಬಿಡ್ತಾರೆ ಯಾಕಂತ ಹೇಳಿದ್ರೆ ಬೆಂಗಳೂರಲ್ಲಿ 1 ಕೋಟಿಗೂ ಹೆಚ್ಚು ಜನರಿದ್ದಾರೆ, ಎಲ್ಲ ಭಾಷೆಯವರಿದ್ದಾರೆ, ಎಲ್ಲ ಥರದವರು ಇದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಬೇರೆ ರೀತಿ ಪರಿಣಾಮ ಆಗುತ್ತೆ. ಒಂದು ವೇಳೆ ಕೋವಿಡ್ ಸೋಂಕಿನ ಸಂಖ್ಯೆ ಹೆಚ್ಚಾದರೆ ಸರ್ಕಾರ ಮತ್ತು ಕಾಂಗ್ರೆಸ್ ಎರಡು ಕೂಡ ಈ ಜನರ ಮುಂದೆ ಹೊಣೆಗಾರಿಕೆಯನ್ನು ವಹಿಸ್ಕೊಳ್ಬೇಕಾಗುತ್ತೆ. ಖಂಡಿತ ಸರ್, ಈಗಾಗಲೇ ಜಿಲ್ಲಾಡಳಿತ ಕ್ರಮ ತಗೊಂಡಿದೆ, ಮುಂದಿನ ಸಾರಿ ಬೆಂಗಳೂರಿನ ಆಡಳಿತ ಕ್ರಮ ತಗೊಳುತ್ತೆ. ಮತ್ತೆ ಬೆಂಗಳೂರಿನ ರಕ್ಷಣೆ ಮಾಡೋದು ನಮ್ಮ ಹೊಣೆ. ಹಾಗಾಗಿ ಇದಕ್ಕೆ ನೇರವಾದಂಥ ಹೊಣೆ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷ ಆಗುತ್ತೆ, ಅವರ ನಡವಳಿಕೆಗಳ ಕಾರಣ ಆಗ್ತದೆ. ಡಿ ಕೆ ಶಿವಕುಮಾರ್ ಅವರಿಗೆ ಏನು ಹೇಳಕ್ಕೆ ಇಚ್ಛಪಡ್ತೀರಾ? ಬಂಧಿಸಿ ತಾಕತ್ತಿದ್ರೆ ಪದೇ ಪದೇ ಗೃಹ ಸಚಿವರ ತಾಕತ್ತನ್ನು ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್. ನಾನು ಶಿವಕುಮಾರ್ ಅವರು ಮಾಡಿದಂಥ ರಾಜಕಾರಣ ಮಾಡಲಿಲ್ಲ ಸರ್. ಭಾಳ ಗೌರವದಿಂದ ಬದುಕಿದ್ದೇವೆ ನಾವು. ಅವರು ಈ ತೊಡೆ ತಟ್ತಾರೆ ರಾಜಕಾರಣ ಅಂತ ಹೇಳಿದ್ರೆ ಇದು ಅಂತೇಳಿ ನಮಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ. ಅವರು ಜನ ನೋಡ್ತಾ ಇದ್ದಾರೆ ಅವ್ರ ಬಾಡಿ ಲ್ಯಾಂಗ್ವೇಜು ಇದನ್ನೆಲ್ಲ. ನಾನು ಅವ್ರು ಹೇಳ್ತಾರೆ ಅಂತ ನಾನು ಅವ್ರನ್ನ ಕಮೆಂಟ್ ಮಾಡೋದಕ್ಕೆ. ಇವಿಷ್ಟು ಗೃಹ ಸಚಿವ ಅರಗ ಜ್ಞಾನೇಂದ್ರ ಅವರ ಮಾತು. ಒಟ್ಟಾರೆ ಬೆಂಗಳೂರಿಗೆ ಪಾದಯಾತ್ರೆ ಬಂದರೆ ತಡೆಯುವ ಒಂದು ಕೆಲಸವನ್ನು ನಾವು ಮಾಡೋ ಸಾಧ್ಯತೆ ಇದೆ ಎಂಬ ಮಾತನ್ನು ಹೇಳಿದರೆ, ಯಾಕಂದರೆ ಬೆಂಗಳೂರಿನಲ್ಲಿ ಸೋಂಕಿತರ ಸಂಖ್ಯೆ ಜಾಸ್ತಿ ಆದರೆ ಅದು ಇಡೀ ರಾಜ್ಯಕ್ಕೆ ಹಬ್ಬುತ್ತನ್ನೋದು ಗೃಹ ಸಚಿವರ ಒಂದು ಆತಂಕ ಕೂಡ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯೋಗೀಶ್ ಜೊತೆ ಚಿದಾನಂದ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಡಿ ಕೆ ಶಿ ಪಾದಯಾತ್ರೆ ಒಂದು ಪೊಲಿಟಿಕಲ್ ಡ್ರಾಮಾ, ಸ್ವಾರ್ಥಕ್ಕಾಗಿ ಅವರ ಏಳಿಗೆಗಾಗಿ ಪಾದಯಾತ್ರೆಯನ್ನು ಮಾಡ್ತಿದ್ದಾರೆ. ಡಿ ಕೆ ಶಿ ಪಾದಯಾತ್ರೆ ಖಂಡಿಸಿದ್ದಾರೆ ಅಶ್ವಥ್ ನಾರಾಯಣ. ಮೊನ್ನೆ ರಾಮನಗರದಲ್ಲಿ ಅವರ ವಿರುದ್ಧ ತೊಡೆ ತಟ್ಬಿಟ್ಟಿದ್ರು ಅಶ್ವಥ್ ನಾರಾಯಣ. ಇವತ್ತು ಡಿ ಕೆ ಶಿವಕುಮಾರ್ ಅವರ ಪಾದಯಾತ್ರೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಾಂಗ್ ಕೊಟ್ಟಿದ್ದಾರೆ. ಇದು ಪಾದಯಾತ್ರೆ ಅಲ್ಲ, ಇದೊಂದು ಡಿ ಕೆ ಇವೆಂಟ್. ಏನಾದರೂ ಆಗಲಿ ಪ್ರಚಾರದಲ್ಲಿ ಇರಬೇಕು ಅನ್ನೋದಷ್ಟೇ. ಪಾದಯಾತ್ರೆ ಒಂದು ಮಾಡೆಲ್, ಸ್ವಾರ್ಥದ ಪಾದಯಾತ್ರೆ ಇದು ಅಂತ ವಾಗ್ದಾಳಿಯನ್ನು ಮಾಡಿದ್ದಾರೆ ಡಿ ಕೆ ವಿರುದ್ಧ. ಇದೇ ಯೋಜನೆ ಬಗ್ಗೆ ನಾವು ಮೇಕೆದಾಟಿನ ನೀರಿನ ಯೋಜನೆ ಬಗ್ಗೆನೂ ನೀವು ಕೇಳಿದ್ರೆ ಏನೇನು ಪ್ರಯತ್ನ ಎಷ್ಟು ಮಟ್ಟಿಗೆ ಮಾಡಿದ್ರು ಎಲ್ಲವನ್ನು ಸವಿಸ್ತಾರವಾಗಿ ತಿಳಿಸಿರುವಂಥದ್ದಿದೆ. ಏಕಾಏಕಿ ಸದನದಲ್ಲೂ ಬಂದು ಮಾತಾಡಿಲ್ಲ, ಇನ್ನೊಂದು ಕಡೆ ಮಾತಾಡಿಲ್ಲ, ಯಾವ ಧರಣಿಯನ್ನು ಮಾಡಿಲ್ಲ, ಎಷ್ಟು ಬಾರಿ ಈ ವಿಷಯವನ್ನು ಪ್ರಸ್ತಾವನೆ ಮಾಡಿದ್ದಾರೆ ಅನ್ನೋದಾಗಬೇಕು. ಏನನ್ನು ಮಾಡಿದೆ ಏಕಾಏಕಿ ಇದೇನಿಲ್ಲ, ಸೆಲ್ಫ್ ಪ್ರಮೋಷನ್ ಇವೆಂಟ್, ಕಾಂಗ್ರೆಸ್ ಪ್ರಮೋಷನ್ ಈವೆಂಟ್ ಆ್ಯಂಡ್ ಡಿ ಕೆ ಶಿವಕುಮಾರ್ ಪ್ರಮೋಷನ್ ಈವೆಂಟ್. ಇವ್ರಿಗೇನು ಎಷ್ಟು ಹೇಳಿದ್ರು ಏನು ಕೇಳೋಂಗಿಲ್ಲ. ಈ ದಿಕ್ಕಲ್ಲಿ ಬಂಡತನ ಬಾರಿ ಬಾರಿ ಏನು ಹೇಳ್ತಿದ್ದೀನಿ, ಬಂಡತನದ ಪರಮಾವಧಿಯಾಗಿ ಇದನ್ನು ಮಾಡ್ತಾ ಇರೋಂಥದ್ದಿದೆ. ಒಟ್ಟಾರೆ ಕಾಂಗ್ರೆಸ್ ಪಕ್ಷ ಅಸಹಾಯಕರಾಗಿ ನೋಡ್ತಿದ್ದಾರ. ಡಿ ಕೆ ಶಿವಕುಮಾರ್ ಅವರ ಬಯಲಾಟವನ್ನು ನೋಡುವಂಥ ಪರಿಸ್ಥಿತಿ, ಕಾಂಗ್ರೆಸ್ ಪಕ್ಷ ಮೌನವಾಗಿ ನೋಡುವಂಥ ಪರಿಸ್ಥಿತಿ ಬಂದಿದೆಯಾ, ಅಥವಾ ಅವ್ರನ್ನ ತಿಳುವಳಿಕೆ ಹೇಳುವಂಥ ಪರಿಸ್ಥಿತಿನಲ್ಲಿದೆಯಾ? ಒಟ್ಟಾರೆ ಪಕ್ಷ ಸಂಪೂರ್ಣವಾಗಿ ಇದನ್ನು ಜವಾಬ್ದಾರಿಯನ್ನು ತಗೊಳ್ಳುವಂಥದ್ದಾಗಬೇಕು. ಕೇವಲ ಡಿ ಕೆ ಶಿವಕುಮಾರ್ ಅವರ ಒಂದು ನಾಯಕತ್ವದಲ್ಲಿ ಈ ರೀತಿ ನಡೀತಿರೋದು ಎಷ್ಟು ಮಟ್ಟಿಗೆ ಸರಿ ಇದೆ ಅಂತ ಕಾಂಗ್ರೆಸ್ ಪಕ್ಷ ಯೋಚನೆಯನ್ನು ಮಾಡಿ ಈ ಪರಿಸ್ಥಿತಿಯಲ್ಲಿ ಒಮಿಕ್ರಾನ್ ಅಂತ ಭಾಳ ವೇಗದಲ್ಲಿ ಸೂಪರ್ ಸ್ಪ್ರೆಡ್ಡಿಂಗ್ ವೈರಸ್ ಇರಬೇಕಾದ್ರೆ ಇಂಥ ಸೂಪರ್ ಸ್ಪ್ರೆಡ್ಡಿಂಗ್ ಈವೆಂಟ್ ಮಾಡಿದ್ರೆ ಸಮಾಜಕ್ಕೆ ಸೂಕ್ತವಾ? ಇದೇ ಸ್ವಾಬ್ ಟೆಸ್ಟ್ಗೆ ಬಂದಿದ್ದಂಥ ಅಧಿಕಾರಿಗಳ ವಿರುದ್ಧ ಡಿ ಕೆ ಶಿವಕುಮಾರ್ ಅವರು ಗರಂ ಆಗಿದ್ರು. ನಿನ್ನೆ ಸಂಜೆ ದೊಡ್ಡ ಆಲಹಳ್ಳಿಯಲ್ಲಿ ಗರಂ ಆಗಿದ್ರು ಡಿ ಕೆ ಶಿವಕುಮಾರ್. ಡಿ ಕೆ ಶಿ ನಡೆಯನ್ನ ಖಂಡಿಸಿದ್ದಾರೆ ಸಚಿವ ಅಶ್ವಥ್ ನಾರಾಯಣ. ಪ್ಯಾಂಡಮಿಕ್ ಆಕ್ಟ್ ಪ್ರಕಾರ ಅವರಿಗೆ ಟೆಸ್ಟ್ ಕಡ್ಡಾಯ, ಜನರ ಗುಂಪಿನಲ್ಲಿ ಸಾಗಿದ್ರಿಂದ ಟೆಸ್ಟ್ ಮಾಡಿಸಿಕೊಳ್ಳಬೇಕಿತ್ತು, ಈ ರೀತಿ ಬಂಡತನ ಸರಿಯಲ್ಲ ಅಂತ ಅಶ್ವಥ್ ನಾರಾಯಣ ಕಿಡಿಕಾರಿದ್ದಾರೆ. ಇನ್ನು ಡಿ ಕೆ ಶಿವಕುಮಾರ್ ಅವರ ಸ್ವಾಬ್ ಟೆಸ್ಟ್ ಅನ್ನು ಮಾಡಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದನ್ನೆಲ್ಲ ಮಾಡಬೇಡಿ, ಏನಾಗಿಲ್ಲ ಅಂತೆಲ್ಲ ಉತ್ತರವನ್ನು ಕೊಟ್ಟಿದ್ರು, ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಅದಕ್ಕೆ ಕಿಡಿಕಾರಿದ್ದಾರೆ ಅಶ್ವಥ್ ನಾರಾಯಣ. Representative, if I have any problem, I'll tell you. Ready for us, they are blackmailing me. They can't blackmail me.
ಪ್ಲೀಸ್ ಗೋ ಅಂಡ್ ಟೆಲ್ ಯುವರ್ ಹೆಲ್ತ್ ಮಿನಿಸ್ಟರ್ ಯಾರ ಪಚ್ಚಾಗಳ ಆಟಾಡ್ಲಿ, ಏರ್ಪೋರ್ಟ್ ಇಂದ ಬಂದಂತ ಹೊರಗಡೆ ಇರೋದನ್ನ ಓಡಾಡ್ಲಿ. ಏನ್ ಟೆಸ್ಟ್ ಕೊಡೋದು? ಏನ್ ನನ್ ಟೆಸ್ಟ್ ಅವ್ನ ಬೇಕಾದ ಟೆಸ್ಟ್ ಮಾಡಿಸ್ಕೊಳ್ಳಿ. ಯು ಆರ್ ಕಮ್ ವಿತ್ ರೆಸ್ಪೆಕ್ಟ್ ಆರೋಗ್ಯ ದೃಷ್ಟಿಯಿಂದ ಮಿಸ್ಟರ್ ನೀವೇನಾಗಿದ್ದೀರಾ? ಎ ಡಿ ಸಿ ನನಗೆ ಐ ಆಮ್ ಫಿಟ್ ಫೈನ್ ಅರ್ಥ ಆಯ್ತಾ? ಯು ಕಾಂಟ್ ಕಂಪೆಲ್ ಮಿ, ಐ ನೋ ದಿ ಲಾ ಆಫ್ ದಿಸ್ ಲ್ಯಾಂಡ್. ಟೆಲ್ ಯುವರ್ ಹೋಮ್ ಮಿನಿಸ್ಟರ್ ಐ ಆಮ್ ಪರ್ಫೆಕ್ಟ್. ಅವ್ರಿಗೇನ ಹೆಲ್ತ್ ಚಿಕ್ಕೊಮ್ಮೆ ಆಗಿರ್ಬೋದು, ಹೋಮ್ ಮಿನಿಸ್ಟರ್ಗೋ, ಹೆಲ್ತ್ ಮಿನಿಸ್ಟರ್ಗೋ, ಚೀಫ್ ಮಿನಿಸ್ಟರ್ಗೋ, ನಾನು ಯಾವ ಟೆಸ್ಟ್ ಕೊಡೋದಿಲ್ಲ, ನನಗೆ ಅವಶ್ಯಕತೆ ಇಲ್ಲ. 15 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೀನಿ ಈ ತುಪ್ಪಾಟ, ಈ ಇದರಲ್ಲಿ ಏನಾದ್ರು ಒಂಚೂರು ಜಗ್ಗಿದ್ದೀನಾ? ಐ ವಿಲ್ ನಾಟ್ ಅಲೋ, ಯು ಶುಡ್ ನಾಟ್ ಟಚ್ ಮಿ, ಯು ಶುಡ್ ನಾಟ್ ಕಮ್ ಅಂಡ್ ಮೀಟ್ ಮಿ. ಐ ಆಮ್ ವೆರಿ ಹ್ಯಾಪಿ ನೀವು ಬಂದು ನನ್ನ ಆರೋಗ್ಯ ವಿಚಾರಿಸಕ್ಕೆ ಬಂದಿದ್ದೀರಾ. ಬನ್ನಿ, ಕಾಲು ಪಾಲು ಏನಾದ್ರು ಇದ್ರೆ ಬೇಕಾದ್ರೆ ಹೇಳಿ. ಇಲ್ಲಿ ಬೇರೆ ಕಾಂಗ್ರೆಸ್ ನಾಯಕರು ಮಾತ್ರವಲ್ಲ, ಬಿಜೆಪಿ ನಾಯಕರು ಕೂಡ ರೂಲ್ಸ್ ಗಳನ್ನ ಬ್ರೇಕ್ ಮಾಡ್ತಾ ಇದ್ದಾರೆ. ಇವ್ರಿಗೆಲ್ಲ ಯಾವ ನೈತಿಕತೆ ಇದೆಯೋ ಏನೋ ಗೊತ್ತಿಲ್ಲ. ಜನರು ರೂಲ್ಸ್ ಗಳನ್ನ ಫಾಲೋ ಮಾಡಬೇಕು ಅಂತ ಹೇಳಲಿಕ್ಕೆ ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದಲ್ಲಿ ಪ್ರತಿಭಟನೆಯನ್ನು ಮಾಡಲಾಗಿದೆ. ಶಾಸಕ ಸುಭಾಷ್ ಗುತ್ತೇದಾರ್ ಅವರ ಬೆಂಬಲಿಗರು ಹಾಗೂ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಗಿದೆ. ಪ್ರತಿಭಟನೆಯಲ್ಲಿ ಸಾಮಾಜಿಕ ಅಂತರವಿಲ್ಲದೆ ಸಾವಿರಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಇವ್ರ ವಿರುದ್ಧ ಅದ್ಯಾವ ಕೇಸ್ ಆಗ್ತಾರೆ ನೋಡೋಣ. 30 ಜನರ ವಿರುದ್ಧ ಕಾಂಗ್ರೆಸ್ ಪಾದಯಾತ್ರೆ ಮಾಡ್ತು ಅನ್ನುವ ಕಾರಣಕ್ಕೋಸ್ಕರ ಎಫ್ಐಆರ್ ಅನ್ನ ಹಾಕಲಾಗಿದೆ. ಈ ಶಾಸಕರ ವಿರುದ್ಧ ಯಾವ ರೀತಿಯಾದಂತ ಕೇಸ್ ಅನ್ನ ಹಾಕ್ತಾರೆ ಕಾದ್ ನೋಡ್ಬೇಕು. ಅವರದ್ದೇ ಆಡಳಿತ ಪಕ್ಷದ ಶಾಸಕ ಅಂತ ಸುಮ್ಮನೆ ಆಗ್ತಾರ? ಅವ್ರ ಮೇಲೂ ಕೂಡ ಅದೇ ರೀತಿಯಾದಂತ ಕ್ರಮ ಆಗ್ಬೇಕಲ್ಲ. ನಿಮ್ಗೆ ತೋರಿಸ್ತಾ ಇದೀವಿ ನೋಡಿ, ಯಾವ ರೀತಿಯಾಗಿ ಸ್ವಲ್ಪನು ಅಂಜಿಕೆ ಅನ್ನೋದೇ ಇಲ್ಲ, ನೈತಿಕತೆ ಅನ್ನೋದೇ ಇಲ್ಲ, ಮಾನ ಮರ್ಯಾದೆ ಅನ್ನೋದೇ ಇಲ್ಲ, ಆ ರೀತಿಯಾಗಿ ಓಡಾಡ್ತಿದ್ದಾರೆ. ಇವ್ರು ಇನ್ನೊಬ್ರಿಗೆ ಹೇಳ್ತಾರೆ ಹೋಗ್ಬಿಟ್ಟು ಕೊರೋನಾ ರೂಲ್ಸ್ ಗಳನ್ನ ಫಾಲೋ ಮಾಡಿ ಅಂತ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ದಾವಣಗೆರೆಯ ಪ್ರತಿನಿಧಿ ಸಂಜಯ್, ಹಾಗೆ ಕಲಬುರಗಿಯ ಪ್ರತಿನಿಧಿ ಅರುಣ್ ಕದಂ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಸಂಜಯ್, ಗಮನಿಸ್ತಾ ಇದ್ದೀವಿ ದಾವಣಗೆರೆಯಲ್ಲಿ ಅಲ್ಲಿನ ಶಾಸಕರ ಬಿಟ್ಟಿ ಪೋಸ್ಟ್ ಗಳನ್ನ ಗಮನಿಸ್ತಾ ಇದ್ದೀವಿ. ಇವ್ರಿಗೆಲ್ಲ ನೈತಿಕತೆ ಇದೆಯಾ ನಿಜವಾಗ್ಲೂ? ಸರ್ಕಾರ ಈ ರೂಲ್ಸ್ ಮಾಡಿದೆ ಫಾಲೋ ಮಾಡಬೇಕು ಅಂತ ಕಾಂಗ್ರೆಸ್ನವ್ರಿಗೆ ಹೇಳ್ತಾರೆ, ಇವ್ರಿಗೆ ಇಲ್ಲ ಅದು ಮಾನ ಮರ್ಯಾದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾತಾಡ್ತಾ ಇದ್ರು, ಇಲ್ಲಿ ರೂಲ್ಸ್ ಗಳು ಬ್ರೇಕ್ ಆಗಿದೆ ಅಂತ ಮಾತಾಡ್ತಾ ಇದ್ರು, ಬಟ್ ಒಬ್ರು ಫಾಲೋನೇ ಮಾಡ್ತಿಲ್ಲ ಅಲ್ಲಿರುವಂತವ್ರು. ಹೌದು ಪೃಥ್ವಿರಾಜ್, ಏನು ಹೊನ್ನಾಳಿ ತಾಲೂಕಿನ ಬಲ್ಮುರಿ ಗ್ರಾಮದಲ್ಲಿ ಏನು ದುರ್ಗಾಂಬಿ ಇತ್ತು, ಆ ಹಿನ್ನೆಲೆಯಲ್ಲಿ ಇಂದು ಏನು ಓರಿ ಬೆದರಿಸುವ ಸ್ಪರ್ಧೆ ಇತ್ತು. ಆ ಓರಿ ಬೆದರಿಸುವ ಸ್ಪರ್ಧೆ ಚಾಲನೆಗೆ ಶಾಸಕ ರೇಣುಕಾಚಾರ್ಯ ಅವರು ಖುದ್ದಾಗಿ ಬಂದು ಏನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಅಲ್ಲಿ ಬೇಡ್ಕೊಂಡಂತಹ ಗ್ರಾಮಸ್ಥರ ಹಿನ್ನೆಲೆಯಲ್ಲಿ ನಾನು ಹೋಗಿದ್ದೆ ಅಂತ ಹೇಳಿ ಶಾಸಕ ರೇಣುಕಾಚಾರ್ಯ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಅಲ್ಲಿ ಅದಷ್ಟು ನೋಡ್ತಾ ಇದ್ರೆ ಸಾವಿರಾರು ಜನ ಸೇರಿದ್ದಾರೆ, ಆದ್ರೆ ಅದು ಯಾರೊಬ್ರು ಕೂಡ ಮಾಸ್ಕ್ ಹಾಕಿಲ್ಲ, ಅಷ್ಟೊಂದು ಗುಂಪು ಸಾಮಾಜಿಕ ಅಂತರ ಅಂತೂ ಮೊದಲೇ ಇರಲಿಲ್ಲ. ಗುಂಪು ಗುಂಪಾಗಿ ಅವ್ರನ್ನ ಎತ್ಕೊಂಡು ಏನು ಮೆರವಣಿಗೆ ಬಂದ್ರು ಕೂಡ ಯಾವುದೇ ಒಂದು ರೀತಿ ಕೇಸ್ ಕೂಡ ದಾಖಲಾಗಿಲ್ಲ. ಆದ್ರೆ ಇದೀಗ ಸ್ವತಃ ರೇಣುಕಾಚಾರ್ಯ ಅವರು ಒಂದು ವಿಡಿಯೋವನ್ನು ಮಾಡಿ ಅರಿಬಿಟ್ಟಿದ್ದಾರೆ, ನಾನು ಮಾಡಿರೋದು ತಪ್ಪಾಗಿದೆ, ಅದು ಏನು ಗ್ರಾಮಸ್ಥರು ಅಷ್ಟೊಂದು ಬೇಡ್ಕೊಂಡಿದ್ರಿಂದ ನಾನು ಹೋಗಿ ಅಲ್ಲಿ ಇನಾಗ್ರೇಷನ್ ಮಾಡಿದ್ದು, ಅದರಿಂದ ನನಗೆ ತಪ್ಪಾಗಿದೆ ಅಂತೇಳಿ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ವಿಡಿಯೋನ ಅರಿಬಿಟ್ಟಿದ್ದಾರೆ. ಪೃಥ್ವಿರಾಜ್, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಬೇರೆ ರೇಣುಕಾಚಾರ್ಯ ಅವರು, ಇವರು ಮೋಸ್ಟ್ ಪ್ರಾಬಬ್ಲಿ ಕೊರೋನಾ ರೂಲ್ಸ್ ಬ್ರೇಕ್ ಮಾಡಿ ಅಂತಾನೆ ಹೇಳ್ತಾ ಇರ್ಬೇಕಲ್ಲ ಮೆಸೇಜ್ ಅನ್ನ. ಓಕೆ, ಮಾತನಾಡ್ತೀನಿ. ಕಲಬುರಗಿಯ ಪ್ರತಿನಿಧಿ ಅರುಣ್ ಕದಂ ಕೂಡ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್ ಕದಂ, ಯಾವ ಕಾರಣಕ್ಕೋಸ್ಕರ ಪ್ರತಿಭಟನೆ ಅಂತೆ ಸುಭಾಷ್ ಅವ್ರದ್ದು, ಸುಭಾಷ್ ಗುತ್ತೇದಾರ್ದವ್ರದ್ದು? ಇಷ್ಟೊಂದು ರೂಲ್ಸ್ ಬ್ರೇಕ್ ಆಗಿದೆಯಲ್ಲ, ಪೊಲೀಸ್ ಇಲಾಖೆಯವರು ಏನ್ ಕ್ರಮ ಕೈಗೊಂಡಿದ್ದಾರೆ ಅಂತ? ಹೌದು ಪ್ರತಿ, ಏನು ಸರ್ಕಾರ ಏನು ಗೈಡ್ಲೈನ್ಸ್ ಅನ್ನು ಹೊರಡಿಸಿದೆ, ಸರ್ಕಾರ ನಿರ್ಬಂಧಗಳೇನು ಹಾಕ್ತಾ ಇದೆ, ಅದು ಕೇವಲ ಸಾರ್ವಜನಿಕರ ನೋರಿಗೆ ಮಾತ್ರ ಅನುವ ಆಗುತ್ತಂತ ಕಾಣಿಸುತ್ತೆ. ಯಾಕಂತಂದ್ರೆ ರಾಜಕೀಯ ಪಕ್ಷದ ನಾಯಕರುಗಳಿಗೆ ಮತ್ತು ಅವರ ಕಾರ್ಯಕರ್ತರ ಅವರ ಬೆಂಬಲಿಗರಿಗೆ ಯಾವ ರೂಲ್ಸ್ ಅನ್ನ ಏನು ಅಪ್ಲೈ ಆಗಲ್ಲ ಅನ್ನೋಂತ ಗೊತ್ತಾಗುತ್ತೆ. ಯಾಕಂತಂದ್ರೆ ಶಾಸಕರು ವಿಧಾನಸಭಾ ಏನು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಒಂದು ದರ್ಗದ ಆ ಲಿಂಗದ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ಅಂತ ಹೇಳಿದ್ರು. ಆ ಹೇಳಿಕೆಯನ್ನ ಇಟ್ಕೊಂಡು ಏನು ಕೆಲ ಪುಂಡರು ಯುವಕರು ಆ ಒಂದು ಅಶ್ಲೀಲವಾಗಿ ಶಾಸಕರ ವಿರುದ್ಧ ಮಾತನಾಡಿದ ಆಡಿಯೋವಿಂದಾಗ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದಾರೆ. ಹೀಗಾಗಿ ಅದನ್ನ ಖಂಡಿಸಿ ಅಂದ್ ಒಬ್ಬ ಶಾಸಕನನ್ನು ಈ ರೀತಿಯಾಗಿ ಅವಾಚ್ಯ ಶಬ್ದ ನಿಂದಿಸಿದ್ದಾರೆ ಅಂತ ಅದನ್ನ ಖಂಡಿಸಿ ಅವರ ಬೆಂಬಲಿಗರು ಮತ್ತು ಕಾರ್ಯಕರ್ತರು ಒಂದು ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ರು. ಆ ಪ್ರತಿಭಟನೆಯಲ್ಲಿ ಎಲ್ಲಿಯೂ ಕೂಡ ಸಾಮಾಜಿಕ ಅಂತರ ಇಲ್ಲ, ಮಾಸ್ಕ್ ಅಂತೂ ಮೊದಲೇ ಇಲ್ಲೇ ಇಲ್ಲ, ಇಲ್ವೇ ಇಲ್ಲ.
ಈಗ ಈ ರೀತಿ ಇಂತ ಒಂದು ಬೃಹತ್ ಪ್ರತಿಭಟನೆ ಮಾಡೋದಕ್ಕೆ ಜಿಲ್ಲಾಡಳಿತ ಯಾಕೆ ಪರ್ಮಿಷನ್ ಕೊಡ್ತು ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಯಾಕಂತಂದ್ರೆ ಜಿಲ್ಲಾಡಳಿತ ಕೂಡ ಆಡಳಿತ ಪಕ್ಷದ ನಾಯಕ ಅನ್ನೋ ಕಾರಣಕ್ಕಾಗಿ ಈ ರೀತಿ ಒಂದು ಕಣ್ಮುಚ್ಚು ಕುಳಿತ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಈ ಜಿಲ್ಲೆಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಏನಾಗ್ತಾ ಇದೆ ಅಂದ್ರೆ 1x ಆಗ್ತಾ ಇದೆ. ಮೊನ್ನೆ ನಿನ್ನೆ ಕೂಡ 98 ಜನರಿಗೆ ಪಾಸಿಟಿವ್ ಬಂದಿದ್ರಿಂದ ಇದು ಗಡಿ ಪ್ರದೇಶ ಅಲ್ಲದೆ ಆಳಂದ ಪಟ್ಟಣ ಕೂಡ ಒಂದು ಗಡಿ ಪ್ರದೇಶ ಮಹಾರಾಷ್ಟ್ರಕ್ಕೆ ಹೊಂದ್ಕೊಂಡಿದೆ. ಮಹಾರಾಷ್ಟ್ರದಲ್ಲಿ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅಲ್ಲದೆ ಮಹಾರಾಷ್ಟ್ರದಿಂದ ಬರುವಂತ ಸಂಖ್ಯೆ ಸರ್ಕಾರದ ಮೇಲೆ ಈಗ ಪ್ರಶ್ನೆ ಇರೋದು, ಅವ್ರ ನಿಜಕ್ಕೂ ನೈತಿಕತೆ ಇದ್ರೆ ಜನಕ್ಕೆ ಹೇಳೋದಾದ್ರೆ ಇವ್ರ ವಿರುದ್ಧನೂ ಕೂಡ ಕ್ರಮವನ್ನ ಕೈಗೊಳ್ಬೇಕಾಗಿದೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ಬರ ಡೀಟೇಲ್ಸ್ಗಾಗಿ. ನಮ್ಮ ಮದುವೆಗೆ ಒಳಾಂಗಣಕ್ಕೆ 100 ಜನ, ಹೊರಾಂಗಣದಲ್ಲಿ 200 ಜನ ಮಾತ್ರ ಅಂತ ಸರ್ಕಾರ ಫಿಕ್ಸ್ ಮಾಡಿದೆ. ಸರ್ಕಾರದ ರೂಲ್ಸ್ನಿಂದ ಕಲ್ಯಾಣ ಮಂಟಪಗಳ ಬುಕ್ಕಿಂಗ್ ರದ್ದಾಗಿದೆ. ಇದರಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕಲ್ಯಾಣ ಮಂಟಪದ ಮಾಲೀಕರು. ಬೆಂಗಳೂರಿನಲ್ಲಿ ಕಳೆದ 3-4 ತಿಂಗಳ ಮುಂಚೆನೆ ಕಲ್ಯಾಣ ಮಂಟಪ ಬುಕ್ಕಿಂಗ್ ಆಗಿದ್ವು. ಕೊರೋನಾ ಕರ್ಫ್ಯೂನಿಂದ 40% ಮದುವೆಗಳ ಬುಕ್ಕಿಂಗ್ ಕ್ಯಾನ್ಸಲ್ ಆಗಿದೆ. 60%ರಷ್ಟು ಮದುವೆಗಳ ದಿನಾಂಕ ಮುಂದೂಡಲ್ಪಟ್ಟಿರುವಂಥದ್ದು. ಜನವರಿ 13ರವರೆಗೆ ಧನುರ್ಮಾಸ, ಜನವರಿ 14ರಿಂದ ಮದುವೆ ಸೀಸನ್ ಶುರುವಾಗುತ್ತೆ. ಬುಕ್ ಆಗಿರೋದನ್ನು ಕ್ಯಾನ್ಸಲ್ ಮಾಡಿಕೊಂಡು ಮುಂದಿನ ದಿನಾಂಕ ತಿಳಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ ಜನರು. ಇನ್ನು ಕೆಲವರು ಕಲ್ಯಾಣ ಮಂಟಪ ಬದಲಿಗೆ ಮನೆ ಮುಂದೆನೇ ದೇವಸ್ಥಾನಗಳಲ್ಲಿ ಮದುವೆಯನ್ನು ಆಗ್ತಿದ್ದಾರೆ, ಅಡ್ವಾನ್ಸ್ ವಾಪಸ್ ಕೇಳ್ತಾ ಇದ್ದು ಇದರಿಂದ ಮಾಲೀಕರು ಸಂಕಷ್ಟವನ್ನು ಅನುಭವಿಸುವಂತಾಗಿದೆ. ಯಾವಾಗ ಈ ನೈಟ್ ಕರ್ಫ್ಯೂನ ಅನೌನ್ಸ್ ಮಾಡಿದ್ರು, ನೆಕ್ಸ್ಟ್ ದಿನದಿಂದ ಕಳೆದ ಜನವರಿ 14ರ ನಂತರ ಇರತಕ್ಕಂಥ ಸುಮಾರು ಕಾರ್ಯಕ್ರಮಗಳು ಮುಂದಕ್ಕೆ ಹೋಗ್ತಾ ಇದ್ದಾವೆ. ಮದುವೆ ಆಗಿರ್ಬೋದು, ನಿಶ್ಚಿತಾರ್ಥ ಕಾರ್ಯಗಳಾಗಿರ್ಬೋದು. ಸೊ ಈ ರೀತಿ ಆಗ್ತಿರೋದಕ್ಕೆ ಕಾರಣ ಏನು ಅಂತಂದರೆ, ಮುಂದೆ ಕೇಸಸ್ ಜಾಸ್ತಿ ಆಗ್ತಿದೆ, ಲಾಕ್ಡೌನ್ ಆಗ್ತಿದೆ ಅಂತಕ್ಕಂಥ ಭಯದಲ್ಲಿದ್ದಾರೆ. ನಿಜವಾಗಿಯೂ ಸಹ ಸುಮಾರು ಮದುವೆಗಳನ್ನ ಮುಂದೂಡಿದ್ದಾರೆ. ಈ 100 ಜನಕ್ಕೆ ಒಳಾಂಗಣದಲ್ಲಿ ಅಂತ ಸರ್ಕಾರ ತೀರ್ಮಾನ ತಗೊಂಡಿದೆ. 100 ಜನಕ್ಕೆ ಚೌಟ್ರಿನಲ್ಲಿ ಅಷ್ಟು ಖರ್ಚು ಮಾಡಿ ಮಾಡ್ತಕ್ಕಂಥದ್ದು ಎಷ್ಟು ಸೂಕ್ತ, ಮನೆ ಮುಂದೆ ಮಾಡ್ಬೋದಲ್ಲ ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಆಗಿಬಿಡ್ದಿದೆ. ಸುಮಾರು ಈ ಕೆಲಸ ಶುಭ ಕಾರ್ಯಗಳೆಲ್ಲವೂ ಮುಂದಕ್ಕೆ ಹೋಗ್ತಾ ಇದೆ, ಕೇಸಸ್ ಕೂಡ ಜಾಸ್ತಿ ಆಗ್ತಾ ಇರೋದರಿಂದ ಸೊ ಮುಂದೇನು ಅಂತಕ್ಕಂಥದ್ದು ಕೂಡ ನಮಗೆ ಪ್ರಶ್ನೆಯಾಗಿಬಿಡ್ದಿದೆ. ನಮ್ಮ ಸ್ನೇಹಿತರದ್ದು ಮದುವೆ ಮುಂದೋಗಿದೆ. ಸೊ ನಮಗೆ ಗೊತ್ತಿರ್ತಕ್ಕಂಥವ್ರದ್ದು ತುಮಕೂರಿನಲ್ಲಿ ಆಗಿರ್ಬೋದು, ಚಿತ್ರದುರ್ಗದಲ್ಲಿ ಆಗಿರ್ಬೋದು, ಎಲ್ಲ ಸುಮಾರು ಫೆಬ್ರವರಿಯಲ್ಲಿ ಇರೋದು ಕೂಡ ಅವರು ಇವಾಗೂ ಆತಂಕ, ಫೆಬ್ರವರಿ ಮಾರ್ಚಲ್ಲಿ ಆತಂಕ ವ್ಯಕ್ತಪಡಿಸಿದ್ದಾರೆ. ಕಾರಣ ನಾವು ಮದುವೆ ಮುಂದಕ್ಕೆ ಆಗ್ತೀವಿ, ಇನ್ನೊಂದು 6 ತಿಂಗಳು ಮುಂದಕ್ಕೆ ಹೋಗ್ಬೋದು ಅಂತ. ಕಳೆದ ವರ್ಷ ನ್ಯೂಸ್ 18 ಹಾಗೂ ಬೈಜೂಸ್ ಸೇರಿ ಯಂಗ್ ಜೀನಿಯಸ್ ಎಂಬ ವಿಶೇಷ ಅಭಿಯಾನವನ್ನು ಮಾಡಿತ್ತು. ದೇಶದಾದ್ಯಂತ ಮಕ್ಕಳ ಪ್ರತಿಭೆಯನ್ನು ಅನಾವರಣ ಮಾಡಲಿಕ್ಕೆ ಒಂದು ವೇದಿಕೆಯನ್ನು ಕೂಡ ಕಲ್ಪಿಸಿಕೊಟ್ಟಿತ್ತು. ಕಲೆ, ಸಾಹಿತ್ಯ, ವಿಜ್ಞಾನ, ಸಂಗೀತ, ಕ್ರೀಡೆ ಹೀಗೆ ನಾನಾ ಕ್ಷೇತ್ರಗಳ ಸಾಧಕ ಮಕ್ಕಳನ್ನು ಈ ಅಭಿಯಾನದಲ್ಲಿ ಗುರುತಿಸಿ ದೇಶಕ್ಕೆ ಪರಿಚಯವನ್ನು ಮಾಡಿಕೊಟ್ಟಿತ್ತು. ಇದೀಗ ಶೀಘ್ರದಲ್ಲೇ ಯಂಗ್ ಜೀನಿಯಸ್ ಸೀಸನ್ 2 ನಿಮ್ಮ ಮುಂದೆ ಬರ್ತಾ ಇದ್ದು, ನಿಮ್ಮ ಮಕ್ಕಳಲ್ಲೂ ಕೂಡ ವಿಶೇಷ ಪ್ರತಿಭೆಯನ್ನು ಹೊಂದಿದರೆ ಈಗಲೇ ನ್ಯೂಸ್ 18.com/ಯಂಗ್ ಜೀನಿಯಸ್ ಅಥವಾ ಬೈಜೂಸ್ ಆ್ಯಪನ್ನು ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಿಸಿ.